ವರದಿಗಾರಿಕೆಯಲ್ಲಿ ಎರಡು ತರ ಇದೆ. ವರದಿಗಾರಿಕೆಯಲ್ಲಿ ಅದನ್ನ ಸ್ಟೋರಿ ಅಂತ ಹೇಳ್ತಾರೆ, ಮತ್ತೆ ಸಾಹಿತ್ಯ ಹತ್ರನೇ ಬಂತು ಅದು. ಸೊ ಎನಿಥಿಂಗ್ ವಿ ರಿಪೋರ್ಟ್ ಇಸ್ ಕಾಲ್ಡ್ ಎಸ್ ಎ ಸ್ಟೋರಿ. ಸೊ ಪಿ ಸಾಯಿನಾಥ್ ಏನು ಹೇಳ್ತಾರೆ ಅಂದರೆ, ಸ್ಟೋರಿಯಲ್ಲಿ ಎರಡು ಥರ ಇದೆ ಅಂತ ಹೇಳ್ತಾರೆ. ಪಿ ಸಾಯಿನಾಥ್ ಯಾರು ಅಂತ ನಿಮ್ಮಲ್ಲಿ ಪ್ರಶ್ನೆ ಇತ್ತು ಅಂತಂದರೆ, ನಾನು ಅದನ್ನ ಒಂದು ವಾಕ್ಯದಲ್ಲಿ ಎರಡು ವಾಕ್ಯದಲ್ಲಿ ಹೇಳೋಕ್ಕಾಗಲ್ಲ. ಪ್ಲೀಸ್ ಮೇಕ್ ಎ ನೋಟ್ ಆಫ್ ಇಟ್. ನೀವಿದನ್ನ ಗೂಗಲ್ ಮಾಡಿ ಆದರೂ ಸರಿ, ಪಿ ಸಾಯಿನಾಥ್ ಬಗ್ಗೆ ತಿಳ್ಕೋಬೇಕು, ಅವರು ಹೇಳುವಂಥ ಅಭಿವೃದ್ಧಿ ಪತ್ರಿಕೋದ್ಯಮದ ಬಗ್ಗೆ ತಿಳ್ಕೋಬೇಕು. ಇದು ಒಬ್ಬ ಪತ್ರಿಕೋದ್ಯಮದ ವಿದ್ಯಾರ್ಥಿಯಾಗಿ ನಿಮ್ಗೆ ತುಂಬ ಕೆಲಸಕ್ಕೆ ಬರುವಂಥದ್ದು. ಓಕೆ, ಪಿ ಸಾಯಿನಾಥ್ ಅವ್ರು ಹೇಳ್ತಾರೆ ಎರಡು ಥರ ಸ್ಟೋರಿ ಇರ್ತದೆ. ಏನಂದರೆ, ಒಂದು ಸಾಬಿಂಗ್ ಸ್ಟೋರಿ, ಒಂದು ಶೈನಿಂಗ್ ಸ್ಟೋರಿ. ಶೈನಿಂಗ್ ಸ್ಟೋರಿ ಅಂದರೆ ಏನು, ಜಗಮಗ ಪೇಜ್ 3, ಒಂದು ಯಾವುದೋ ಒಂದು ಮಾಲ್ ಓಪನಿಂಗ್, ಯಾವುದೋ ಹೀರೋಯಿನ್ ಬರ್ತಾಳೆ ಅಥವಾ ಒಂದು ಹೀರೋ ಲ್ಯಾಂಬೋರ್ಜಿನಿ ಕಾರ್ ತೊಗೊಂಡಿದ್ದಾನೆ, ಇದೆಲ್ಲ ಶೈನಿಂಗ್ ಸ್ಟೋರೀಸು. ಜಗಮಗ ಅಂತಿರುತ್ತೆ, ಖುಷಿ ಖುಷಿಯಾಗಿರುತ್ತೆ, ಅದನ್ನ ಹೇಳೋಕ್ಕೂ ಒಂದು ಖುಷಿ, ನೋಡೋರ್ಗೂ ಒಂದು ಖುಷಿ ಅಂತ ಅನ್ಕೋತೀವಿ. ಬಟ್ ಅಷ್ಟೇ ಮುಖ್ಯವಾಗಿರೋದು ಸಾಬಿಂಗ್ ಸ್ಟೋರಿ. ಸಾಬಿಂಗ್ ಸ್ಟೋರಿ ಅಂದರೆ ಏನು, ಮಹದಾಯಿ ಹೋರಾಟ ಆಗ್ತಾ ಇದೆ, ರೈತರು ಎಲ್ಲೋ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ಗೋವಾಕ್ಕೆ ಹೋಗಿರುವಂಥ ನಮ್ಮ ಕರ್ನಾಟಕದ ಜನ ಅಲ್ಲಿ ಕಲ್ಲೆಟ್ ತಿಂತಾ ಇದ್ದಾರೆ. ಇದೆಲ್ಲ ಇದರಲ್ಲಿ ರಮ್ಯತೆ ಏನೂ ಇಲ್ಲ, ಖುಷಿ ಏನೂ ಇಲ್ಲ, ಮನರಂಜನೆ ಏನೂ ಇಲ್ಲ. ಆದರೆ ಅದನ್ನು ಕವರ್ ಮಾಡಲೇಬೇಕಾಗಿರುವಂಥ ಸ್ಟೋರಿಗಳವು. ಸೊ ನಿಮ್ಮ ಕೆಲಸದಲ್ಲಿ ನೀವು ಇವೆರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ, ಒಂದು ಶೈನಿಂಗ್ ಸ್ಟೋರಿ, ಒಂದು ಸಾಬಿಂಗ್ ಸ್ಟೋರಿ. ಸೊ ಎರಡನ್ನೂ ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ನಾನು ಬರೀ ಅದೇ ಮೊದಲೇ ಹೇಳ್ದಂಗೆ ಬರೀ ಮಹಿಳಾ ಪರ ಆಗಿರೋದಷ್ಟೇ ಹೇಳ್ತಾ ಇಲ್ಲ, ಒಟ್ಟಾಗಿ ಏನು ಮಾಡಬೇಕು ಈಗ ನಾವು ಯಾವುದಕ್ಕೆ ಧನಿ ಆಗಬೇಕು ಅಂತಂದರೆ, ಅಂಚಿಗೆ ಸರಿಸಲ್ಪಟ್ಟವರು ಅಂದರೆ ದನಿ ಇಲ್ಲದವ್ರಿಗೆ ದನಿ ಆಗಬೇಕು. ಅದು ರೈತರಾಗಿರ್ಬೋದು, ಮನೆ ಕೆಲಸದವ್ರು ಆಗಿರ್ಬೋದು, ಮನೆ ಬೆಂಗಳೂರಿನಲ್ಲಿ ಬಂದ ಅಂಗನವಾಡಿ ಕೆಲಸಗಾರರಾಗಿರ್ಬೋದು, ಗಾರ್ಮೆಂಟ್ ಕೆಲಸಗಾರರಾಗಿರ್ಬೋದು, ಅವ್ರಿಗೆಲ್ಲ ದನಿ ಆಗೋದು ನಮ್ಮ ಕರ್ತವ್ಯ ಆಗುತ್ತೆ. ಸೊ ಇವರೆಲ್ಲರಿಗೂ ನಾವು ದನಿ ಆಗ್ತಾ ಹೋಗಬೇಕು ಅನ್ನುವಾಗ ಅದರಲ್ಲಿ ಮಹಿಳೆಯರು ಕೂಡ ಸೇರ್ಕೋತಾರೆ. ಯಾಕಂದರೆ ಭಾಷೆಯಿಂದ ನಾವು ತಗೊಂಡ್ರೂ ಕೂಡ ಇರುವ ಭಾಷೆ ಅಥವಾ ನುಡಿಗಟ್ಟು ಎಲ್ಲನೂ ಹೀ ಓರಿಯೆಂಟೆಡ್, ಅಥವಾ ಪುರುಷನನ್ನು ವಿವರಿಸೋಕ್ಕೆ ಅಥವಾ ಪುರುಷನನ್ನು ಹೆಸರಿಸೋಕ್ಕೆ, ಪುರುಷನನ್ನು ವರದಿ ಮಾಡೋದಕ್ಕಂತ ಇರುವಂಥದ್ದು. ಅದನ್ನು ಹೊಸ ಭಾಷೆ ಹುಡ್ಕೋಬೇಕಾಗಿದೆ, ಹೊಸ ನೆಲೆಗಟ್ಟು ಹುಡ್ಕೋಬೇಕಾಗಿದೆ. ಇದೆಲ್ಲನೂ ಮಾಡೋದು ಕೂಡ ಮಹಿಳಾ ಪರ ವರದಿಗಾರಿಕೆಯಲ್ಲೇ ಬರುತ್ತೆ. ಆ ಭಾಷೆಯ ಒಂದು ಮಾದರಿ ಅಂತ ಏನಿದೆ ಅದನ್ನು ನಾವು ಮುರಿಬೇಕಾಗತ್ತೆ. ಮಾದರಿ ಅಂತ ಬರುವಾಗ ಒಂದು ಉದಾಹರಣೆ ನಾನು ಹೇಳಬೇಕು. ಒಂದು ಸಿನಿಮಾ ಆಗ್ಬೋದು, ನಾಟಕ ಆಗ್ಬೋದು, ಸುಮಾರು ಸಲ ಯಾವುದೇ ಒಂದು ಕ್ರಿಯೇಟಿವ್ ಕೃತಿಲಿ ಆಗ್ಬೋದು, ಹೆಣ್ಣು ತುಂಬ ಧೈರ್ಯ ಅಂತಂದರೆ ಅವ್ರು ತಕ್ಷಣ ಹೊಡೆಯೋದು ಪ್ಯಾಂಟ್ ಶರ್ಟ್ ಹಾಕು, ಜೀನ್ಸ್ ಹಾಕು, ಸರಿ ಓಕೆ ಅವಳು ಕ್ಲಬ್ಗೆ ಹೋಗ್ತಾಳೆ, ಹೊರಗಡೆ ಹೋಗ್ತಾಳೆ ಅಂದರೆ ಅದು ಧೈರ್ಯ ಅಂತ ಹೇಳಬೇಕಾದ್ರೂ ನಾವು ಗಂಡಸು ಏನು ಮಾಡ್ತಾರೋ ಅದನ್ನೇ ಹೇಳಬೇಕಂತಿತ್ತು ಅನ್ಕೋತೀವಿ. ಆದರೆ ಒಂದು ಮನೆ ಕೆಲಸದ ಹೆಣ್ಣು ಅಥವಾ ಗಾರ್ಮೆಂಟ್ ಹೆಣ್ಮಕ್ಳನ್ನ ತೊಗೊಂಡ್ರಿ, ಆ ಹೆಣ್ಮಕ್ಳು ಹೊರಗಡೆ ಬಂದು ಇಡೀ ಬೆಂಗಳೂರನ್ನ ಅಕ್ಷರಶಃ ಒಂದು ದಿವಸ ನಿಲ್ಲಿಸಿದ್ರು. ಅವ್ರಿಗಿಂತ ಧೈರ್ಯ ನಾನು ಎಲ್ಲೂ ನೋಡಲಿಲ್ಲ. ಸೊ ಧೈರ್ಯ ಅಂದರೆ ಅದು ಕೂಡ ಧೈರ್ಯನೇ. ಸಿದ್ಧ ಮಾದರಿಗಳು ನಾವು ಮುರಿಬೇಕು. ಒಂದು ಸಣ್ಣ ಉದಾಹರಣೆ ಹೇಳ್ತೀವಿ. ಮೊನ್ನೆ ಒಂದು ಹುಡುಗ, ಅವನು ಪತ್ರಿಕೋದ್ಯಮದಲ್ಲೇ ಇರೋನು, ಆಗಾಗ ನಾನು ಇದನ್ನ ಉದಾಹರಣೆ ಹೇಳ್ತಾ ಇದ್ದೀನಿ. ಅವನು ಬರ್ತಿದ್ದ ಏನು ಅಂತಂದರೆ, ಮೆಟ್ರೋಲ್ ಹೋಗ್ತಾ ಇದ್ದೆ. ಅವನ ಪದಗಳಲ್ಲೇ ಹೇಳಬೇಕು ಅಂತಂದರೆ, ಜೀನ್ಸ್ ಮತ್ತು ಬಿಗಿಯಾದ ಟೀ ಶರ್ಟ್ ಹಾಕಿದ್ದ ಹೆಣ್ಣೊಬ್ಬಳು ಮಗುವನ್ನು ಎತ್ತಿಕೊಂಡಿದ್ದಳು. ಮಗು ಅಳ್ತಾ ಇರುತ್ತೆ, ಸರಿ ಎಲ್ಲೋ ಮೆಟ್ರೋ ನಿಲ್ಲುತ್ತೆ, ಅವಳು ದಡ ದಡ ಅಂತ ಓಡೋದ್ಲು, ನಾನು ಹಿಂಬಾಲಿಸ್ತಾ ಹೋದೆ. ಅಲ್ಲಿ ನೋಡಿದ್ರೆ ಒಂದು ನಾಲ್ಕೈದು ಜನ ಹೆಣ್ಮಕ್ಳು ಮರೆಯಲ್ಲಿ ಹಾಲು ಕುಡಿಸ್ತಿದ್ಲು ಮಗುಗೆ ಆ ಹೆಂಗಸು. ಸೊ ಹೆಣ್ಣು ಏನಾದ್ರು ತಾಯಿ ಅಥವಾ ಸಾರ್ಥಕ ಅಂತ ನನಗೆ ಆಗ ಅನ್ನಿಸ್ತು. ಇದರಲ್ಲಿ ಎಷ್ಟು ನಾವು ಅಂದರೆ ವಿ ಆರ್ ಬೀಯಿಂಗ್ ಫೆಡ್ ವಿತ್ ದಿಸ್ ಅಂತಂದರೆ, ಇದನ್ನ ನೀವು ವಿಭಜನೆ ಮಾಡ್ಕೊಂಡು ಹೋಗಿ. ಹಾಗಂದರೆ ಏನರ್ಥ, ಹೆಣ್ಣು ತಾಯಿ ಆದಮೇಲೆ ಜೀನ್ಸ್ ಹಾಕಬಾರ್ದು ಅಂತಾನ, ಅಥವಾ ಅದು ಹಾಕಿದ್ರೆ ತಾಯಿ ಅಲ್ಲ ಅಂತಾನ, ಅಥವಾ ಹೆಣ್ಣಿನ ಸಾರ್ಥಕತೆ ಇರೋದು ಮಗುಗೆ ಹಾಲು ಕುಡಿಸ್ದಾಗ ಅಷ್ಟೇ ಅಂತಾನ. ತಾಯಿತನ ಅನ್ನೋದು ಹೆಣ್ಣಿನ ವ್ಯಕ್ತಿತ್ವದ ಒಂದು ಭಾಗ, ಅದೇ ಹೆಣ್ಣಲ್ಲ. ಅಂದರೆ ನಾವೇನು ಮಾಡ್ತಿದ್ದೀವಿ, ಹೆಣ್ಣು ಅಂತಂದರೆ ಅವಳು ಒಳ್ಳೆ ತಾಯಿ ಆಗಿರಬೇಕು, ಒಳ್ಳೆ ಹೆಂಡತಿ ಆಗಿರಬೇಕು, ಇದೆಲ್ಲಾನು ಗಂಡಿನ ಉಪಭೋಗಕ್ಕಿರುವಂಥದ್ದು. ನಾವು ಅದನ್ನೇ ಮತ್ತೆ ಮತ್ತೆ ರೀಇನ್ಫೋರ್ಸ್ ಮಾಡ್ತಾ ಇದ್ದೀವಿ. ಆ ಹುಡುಗಂಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡಿದ್ರು, ಅವ್ನು ನನ್ನ ಫೇಸ್ಬುಕ್ಕಿಂದ ಅದನ್ನ ತೆಗೆದ. ಆದರೆ ಅವನು ತುಂಬ ಸಂವೇದನಾಶೀಲವಾದ ಹುಡುಗ, ಕವಿ ಅವನು, ಅವನಿಗೆ ಕೂಡ ಅದು ಹಾಗೆ ಅನಿಸುತ್ತೆ. ಅವನಿಗೆ ಅವಳು ಹೆಣ್ಣು ಇನ್ನೇನು ಮಾಡಿದ್ರು ಅವ್ನು ಸಾರ್ಥಕ ಅನ್ನಿಸ್ತಿರ್ಲಿಲ್ಲ, ಆ ರಷ್ಯನ್ನು ಮಗು ಹಾಲು ಕೊಟ್ಲು ಅನ್ನೋದು ಅವ್ನು ಸಾರ್ಥಕ ಅನ್ನಿಸ್ತು ಅಂತಂದರೆ ಅದು ನಿಜವಾಗೂ ಹೊಗಳಿಕೆ ಅಂತ ಅಥವಾ ಹೆಚ್ಚಿನ ವಿಷಯ ಅಂತ ನನಗೆ ಅನಿಸಲ್ಲ. ಅಂದರೆ ತಾಯಿ ಆಗದೇ ಇರೋ ಹೆಣ್ಣಿನ ಲೈಫು ವೇಸ್ಟು ಅಂತ ಹೇಳ್ದಂಗೆ ಅದು. ಸೊ ಇದೆಲ್ಲ ಹೆಣ್ಣನ್ನು ತುಂಬ ಲಿಮಿಟೆಡ್ ಮಾಡಿಬಿಡುತ್ತೆ. ಸೊ ಇಂಥದ್ರ ಬಗ್ಗೆ ಒಂದು ಹುಷಾರು ಇಟ್ಕೋಬೇಕು. ಈಗ ನಾನು ನಿಮ್ಮಲ್ಲಿ ಮಹಿಳಾ ವರದಿಗಾರರು ಆಗೋರು ಇರ್ತೀರಿ, ಪುರುಷರು ಇರ್ತೀರಿ, ನಿಮ್ಗೆ ನಾನು ಎರಡು ವಿಷಯ ಹೇಳ್ತೀನಿ. ಒಂದು,
ನೀವು ಬರೆಯುವ ಮಹಿಳೆಯರ ಬಗ್ಗೆ, ಇನ್ನೊಂದು ನಿಮ್ಮ ಜೊತೆ ಕೆಲಸ ಮಾಡೋ ಮಹಿಳೆಯರ ಬಗ್ಗೆ, ಎರಡರ ಬಗ್ಗೆ ಇಬ್ಬರ ಬಗ್ಗೆನೂ ನೀವು ಅಷ್ಟು ಸೆನ್ಸಿಟಿವಿಟಿ ಇಟ್ಕೊಳ್ಳೇಬೇಕಾಗತ್ತೆ. ಹೋದ ವರ್ಷ ಬಿಜಾಪುರದಲ್ಲಿ ಒಂದು ಕಾನ್ಫರೆನ್ಸ್ ಆಯಿತು ಮಹಿಳಾ ವರದಿಗಾರರು ಪತ್ರಕರ್ತೆಯರಿಗೆ. ಅಲ್ಲಿ ಮಾತಾಡಿದ್ರು ಎಲ್ಲರೂ ಅವ್ರವ್ರ ಕಷ್ಟ ಅಂದರೆ ಫೀಲ್ಡಲ್ಲಿ ಅನುಭವಿಸೋ ಕಷ್ಟ, ಡೆಸ್ಕ್ ನಾನು ಹೇಳ್ತಿಲ್ಲ, ಫೀಲ್ಡಲ್ಲಿ ಅನುಭವಿಸೋ ಕಷ್ಟ. ಫೀಲ್ಡ್ಗೆ ಹೋದಾಗಾದರೆ 100 to 60 ಜನ ಪಾಯಿಂಟ್ ಔಟ್ ಮಾಡಿದ್ದು ಒಂದು ಕಷ್ಟ ಅಂತಂದರೆ ಟಾಯ್ಲೆಟ್ಸು. ಡಾಕ್ಟರ್ಗಳು ಎಲ್ಲ ಹೇಳ್ತಾರೆ ನೀರು ಜಾಸ್ತಿ ಕುಡೀರಿ, ಯೂರಿನ್ಗೆ ಹೋಗಬೇಕು ಅಂದರೆ ತಕ್ಷಣ ಹೋಗಿ ಕಟ್ಟಬಾರ್ದು ಅಂತ. ಬಟ್ ಫೀಲ್ಡಲ್ಲಿ ಇರುವಾಗ ಒಂದು ಒಳ್ಳೆ ನೀಟಾಗಿರೋ ಕ್ಲೀನಾಗಿರೋ ಟಾಯ್ಲೆಟ್ ಹುಡ್ಕೋದು ಎಷ್ಟು ಕಷ್ಟ ಅಂತ ಹೆಣ್ಮಕ್ಳಿಗೆ ಮಾತ್ರ ಗೊತ್ತಾಗೋದು. ಅದು ಬಹುಶಃ ಅದು ಮಹಿಳಾ ಸಮಾವೇಶ ಆಗದೆ ಎಲ್ಲರದ್ದು ಆಗಿರೋ ಸುಮಾರು ಜನ ನಕ್ಕಿರೋರೇನೋ ಅದ್ರ ಬಗ್ಗೆ, ಬಟ್ ಅಲ್ಲಿ ಯಾವ ಹೆಣ್ಮಕ್ಳು ನಗಲಿಲ್ಲ, ಯಾಕಂದ್ರೆ ಎಲ್ರಿಗೂ ಅದೇ ಪ್ರಾಬ್ಲಮೇ ಇದ್ದಿದ್ದು. ಇದು ತುಂಬ ಚಿಕ್ಕದು ಅಂತ ಅನಿಸೋ ಪ್ರಾಬ್ಲಮ್ಮು, ಆದರೆ ಮಹಿಳಾ ವರದಿಗಾರಿಕೆಯಲ್ಲಿ ಕೆಲಸ ಮಾಡುವಂಥ ಒಂದು ದೊಡ್ಡ ಅಡಚಣೆ ಇದು. ಇದು ಒಂದು ಎಕ್ಸ್ಟ್ರೀಮ್. ಆದರೆ ಇನ್ನೊಂದು ಎಕ್ಸ್ಟ್ರೀಮ್ ಹೇಳ್ತೀನಿ. ಮೊನ್ನೆ ಒಂದು ವಿಜಯಪುರದಲ್ಲಿ ಒಂದು ಪ್ರಕರಣ ಆಯಿತು. ದಾನಮ್ಮ ಅಂತ 9th class ಹುಡುಗಿ, ಅವಳ ಅತ್ಯಾಚಾರ ಆಯಿತು, ಅವಳು ಸತ್ತಳು, ಕೊಲೆ ಆದಳು, ಸತ್ತಳು ಅವಳ ಪಾಪ ಕೊಲೆ ಆದಳು. ಅದ್ರ ಬಗ್ಗೆ ಒಂದು ಒಬ್ಬ ಪೊಲೀಸ್ ಅಧಿಕಾರಿ ಏನು ಮಾತಾಡ್ತಾರೆ, ಅವಳಿಗೆ ಮೊದಲೇ ಸಂಬಂಧಗಳಿತ್ತು, ಅವಳಿಗೆ ಅಬಾರ್ಷನ್ ಆಗಿತ್ತು, ಅವಳು ಈ ಮೊದಲೇ ಲೈಂಗಿಕ ಕ್ರಿಯೆಯಲ್ಲಿ ಭಾಗವಹಿಸಿದ್ಲು. ಅವರೊಬ್ಬರು ಪೊಲೀಸ್ ಆಫೀಸರು ಅಂದರೆ ಅದೆಲ್ಲ ಹೌದು ಅಂತ ಇಟ್ಕೊಂಡ್ರೂ ಸಹ ಮೆಜಾರಿಟಿಗೆ ಬರದೇ ಇರೋ ಹೆಣ್ಣಿನ ಜೊತೆ ಲೈಂಗಿಕ ಕ್ರಿಯೆ ನಡೆಸೋದು ಅಪರಾಧ ಆಗುತ್ತೆ, ಪೋಸ್ಕೋಲ್ ಅಪರಾಧ ಆಗುತ್ತೆ. ಅದು ಸುದ್ದಿನೇ ಅಲ್ಲ ಅವಳು, ಅಥವಾ ಓಕೆ ಅವಳು 18 ಆಗಿತ್ತು ಅಂತ ಇಟ್ಕೊಳ್ಳೋಣ, 18 ಆಗಿ ಅವಳು ಈ ಮೊದಲೇ ಲೈಂಗಿಕ ಕ್ರಿಯೆ ನಡೆಸಿದ್ರು ಅಂತಂದರೆ ಯಾರು ಬೇಕಾದ್ರೂ ಬಂದು ಅವಳನ್ನ ರೇಪ್ ಮಾಡ್ಬೋದು ಅಂತಲ್ಲ. ಒಬ್ಬ ವೇಶ್ಯೆ ಕೂಡ ನೋವು ಅಂದರೆ ಅದು ನೋವೇ, ಅಷ್ಟು ಸೆನ್ಸಿಟಿವಿಟಿ ಇರಬೇಕು. ಸೊ ಇದನ್ನು ಕೂಡ ವರದಿಗಾರಿಕೆ ಅಂದರೆ ನಾನು ಎರಡು ಎಕ್ಸ್ಟ್ರೀಮ್ ಹೇಳ್ತಿದ್ದೀನಿ. ಸೊ ಇದು ಇಲ್ಲಿಂದ ಇಲ್ಲಿವರೆಗೂ ಇದರಿಬ್ಬರು ಎರಡರ ನಡುವೆ ಸುಮಾರು ಸಮಸ್ಯೆಗಳಿದೆ, ಅದನ್ನೆಲ್ಲ ನಾವು ನೋಡ್ಕೋಬೇಕಾಗತ್ತೆ ವರದಿ ಮಾಡುವಾಗ, ವರದಿಗೆ ಹೋಗುವಾಗ. ಮತ್ತೆ ನಿಮ್ಮ ಜೊತೆ ಕೆಲಸ ಮಾಡೋ ಅಂಥ ಮಹಿಳಾ ವರದಿಗಾರರ ಬಗ್ಗೆನೂ ಕೂಡ ನೀವು ಅಷ್ಟೇ ಸೆನ್ಸಿಟಿವಿಟಿ ಇಟ್ಕೋಬೇಕಾಗತ್ತೆ. ವರದಿಗಾರಿಕೆ ಅಂತ ನೋಡ್ತು ಅಂತಂದರೆ ಹೆಣ್ಮಕ್ಳು ಎಷ್ಟು ಜನ ಇದ್ದಾರೆ, ಈಗ ನಾವು ಸಬ್ಜೆಕ್ಟ್ ಅಂತ ನೋಡಿದ್ವಿ ಹೆಣ್ಣನ್ನು, ಈಗ ಸಬ್ಜೆಕ್ಟ್ ಬಿಟ್ಟು ಸಬ್ಜೆಕ್ಟ್ ಹಿಂದೆ ಇರುವಂಥ ಹೆಣ್ಮಕ್ಳು ಎಷ್ಟಿದ್ದಾರೆ ನೋಡೋಣ. ಅದನ್ನ ವರದಿ ಮಾಡುವಂಥ ಹೆಣ್ಮಕ್ಳು ಈಗ ಓಕೆ ಸ್ವಲ್ಪ ಸಮಾಧಾನಕರ ಅಂತ ಅನಿಸ್ಬೋದು. ಮೊನ್ನೆ ಒಂದು ವರದಿ ಪ್ರಕಾರ 37% ಮಾತ್ರ ಹೆಣ್ಮಕ್ಳಿದ್ದಾರೆ. ಆದರೆ ದುಃಖದ ವಿಷಯ ಏನು ಅಂದರೆ 10 ಹಿಂದೆ ಸಹ 37% ಮಾತ್ರ ಇದ್ದಿದ್ದು. ಅಂದರೆ 10 ಎಷ್ಟು ಬೆಳವಣಿಗೆ ಆಗಿದೆ, ಆದರೂ ವರದಿಯನ್ನು ಕೊಡುವುದರಲ್ಲಿ ಹೆಣ್ಮಕ್ಳ ಪರ್ಸೆಂಟೇಜ್ ಜಾಸ್ತಿ ಆಗಿಲ್ಲ. ಇದು ಓಕೆ ಅದು ಹೋಗಲಿ ವರದಿ ಕೊಡೋದು 37% ಆದರೂ ಇದೆ ಅಂತ ಇಟ್ಕೊಳ್ಳೋಣ. ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಲೀಡರ್ಶಿಪ್ಪಲ್ಲಿ ನೋಡಿ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಅಂತ. ಪತ್ರಿಕೋದ್ಯಮ ಬಂದು ಹೊಸದು ಭಾರತಕ್ಕೆ ಮೊದಲ ಸಲ, ಅವಾಗೆಲ್ಲ ಹೆಣ್ಮಕ್ಳನ್ನ ತಗೋತಾ ಇದ್ದಿದ್ದು ಒಂದು ಅಲಂಕಾರಕ್ಕಷ್ಟೇ. ಅಮ್ಮು ಜೋಸರ್ ತುಂಬ ಚೆನ್ನಾಗಿ ಹೇಳ್ತಾರೆ ಅದನ್ನ, ಆ್ಯಡ್ ವುಮನ್ ಆ್ಯಂಡ್ ಸ್ಟರ್ ಅಂತ. ಅಂದರೆ ಒಂದು ಏನಾದ್ರು ರೆಸಿಪಿ ಮಾಡುವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಕಲಕ್ಕಿ ಅಂತಿದ್ದಂಗೆ, ಓಕೆ ನೋಡಿ ನಮ್ಮಲ್ಲಿ ಹೆಣ್ಮಕ್ಳಿಗೂ ಅವಕಾಶ ಕೊಟ್ಟಿದ್ದೀವಿ, ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಅಂತ ತೋರಿಕೆಗೆ ಹೆಣ್ಮಕ್ಳನ್ನ ಕೆಲಸಕ್ಕೆ ತೊಗೊಳ್ಳೋದಿರಲಿ. ಮತ್ತು ಡಿಸಿಷನ್ ಮೇಕಿಂಗ್ ಅಥವಾ ಒಂದು ನಿರ್ಧಾರ ತೆಗೆದುಕೊಳ್ಳುವಂಥ ಸಂದರ್ಭ, ಅದನ್ನ ಹೆಣ್ಮಕ್ಳು ಎಷ್ಟು ಜನ ಇದ್ದಾರೆ ಅದನ್ನು ನಾವು ನೋಡಬೇಕಾಗತ್ತೆ. ನಾನು ಹೇಳಿದಂಗೆ ಮೊದಲು ಡೆಸ್ಕ್ನ ಬಿಟ್ಟು ಹೊರಗೆ ಹೋದಂಥ ಮಹಿಳೆ ಹೊಮೈದಿ ವರೆವಾಲ್ ಅಂತ ಫೋಟೋಗ್ರಾಫರ್. ಅವರು ಹೊರಗಡೆ ಹೋಗಿ ಅಂದರೆ ಅವ್ರು ತೆಗೆದಿರೋ ಫೋಟೋಗಳು ಇವತ್ತು ಕೂಡ ನಾವು ನೆನ್ಪಿಟ್ಕೋಬೇಕು. ಇದೆಲ್ಲ 60-70s. ಆಮೇಲೆ ಅದೇ ಥರ ನಾವು ನೆನ್ಪಿಟ್ಕೋಬೇಕಾ ಇನ್ನೊಂದು ಹೆಸರು ಹುಷಾರಯ್ಯ ಅಂತ, ಇನ್ನೊಬ್ರು ಪ್ರಭಾದತ್ ಅಂತಂದ್ಬಿಟ್ಟು. ಅವರೆಲ್ಲ ಡೆಸ್ಕ್ ಬಿಟ್ಟು ಹೊರಗಡೆ ಹೋಗಿ ತರ್ತಾರೆ. ಪ್ರಭಾದತ್ ಮೊದಲನೇ ಸಲ ವರದಿ ಕಳಿಸ್ತಾರೆ, ಅದು ಪ್ರಿಂಟ್ ಮಾಡಲ್ಲ ಯಾರೂ, ಒಂದು ಹೆಣ್ಣು ಕಳಿಸಿರೋದಲ್ವಾ ಅದರಲ್ಲಿ ಏನಿರುತ್ತೆ ಅಂತ. ಆದರೆ ಅದು ಎಷ್ಟು ಚೆನ್ನಾಗಿ ಅಂಡ್ ಶೀ ಕೀಪ್ ಸೆಂಡಿಂಗ್ ದೆಮ್. ನಾವು ಹೆಣ್ಮಕ್ಳೊಂದು ಕಟ್ಕೋಬೇಕಾದ್ರೆ ಶೀ ಕೀಪ್ ಸೆಂಡಿಂಗ್ ದೆಮ್ ಬರ್ತಾ ಇರುತ್ತೆ, ಮೊದಲು ಕಸದ ಬುಟ್ಟಿಗೆ ಬೀಳುತ್ತೆ, ಆಮೇಲೆ ಅದೆಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅದು ಪ್ರಿಂಟ್ ಆಗದೇ ಆಗುತ್ತೆ. ಅದು ಯಾವುದೂ ಸುಲಭ ಅಲ್ಲ. ನಾವು ಅದನ್ನ ಪದೇ ಪದೇ ಪ್ರಯತ್ನ ಮಾಡ್ತಾ ಇರಬೇಕು. ಹೇಳಿದ್ದೇ ಹೇಳ್ತೀರಿ ಅಂತ ಹೇಳ್ತಾರೆ, ಹೇಳಿದ್ದು ಕೇಳಿಸ್ಕೊಳ್ಳದೆ ಇರುವಾಗ ಪದೇ ಪದೇ ಹೇಳಲೇಬೇಕಾಗತ್ತೆ ಅನ್ನೋದನ್ನ ನಾವು ಜ್ಞಾಪಕ ಇಟ್ಕೋಬೇಕು. ಹಾಗೆ ಪದೇ ಪದೇ ಹೇಳಕ್ಕೆ ಸುಮಾರು ಸಲ ಅವ್ರಿಗೆ ಹೇಳಕ್ಕಾಗಲ್ಲ ಅನ್ನುವಾಗ ಪತ್ರಕರ್ತರಾಗಿ ಅದಕ್ಕೆ ಧ್ವನಿ ಒದಗಿಸೋದು, ಅದಕ್ಕೆ ಭಾಷೆ ಒದಗಿಸೋದು, ಅದಕ್ಕೆ ಒಂದು ಸ್ಪೇಸ್ ಒದಗಿಸೋದು ನಮ್ಮ ಕರ್ತವ್ಯ ಆಗುತ್ತೆ.